ಯಾವ ವಾರ ಯಾವ ಬಣ್ಣದ ಬಟ್ಟೆ ಧರಿಸಬೇಕು ನೋಡೋಣ ಬನ್ನಿ. ಯಾಕೆ ಧರಿಸ್ಬೇಕು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಈಗ ವಿಡಿಯೋ ನೋಡೋಣ. ಪ್ರತಿದಿನ ಎದ್ದು ಹೊರಗಡೆ ಹೊರಟಾಗ ಇಂದು ಯಾವ ಡ್ರೆಸ್ ಹಾಕಲಿ ಎಂಬ ಜಿಜ್ಞಾಸೆ ಎಲ್ಲರಿಗೂ ಮೂಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಾರದ 7 ದಿನಕ್ಕೂ ಅದರದ್ದೇ ಆದ ಮಹತ್ವವಿದೆ. ಹೀಗಾಗಿ ಈ 7 ದಿನಗಳು ನಿಮ್ಮ ಲಕ್ಕಿ ದಿನವಾಗಬೇಕಾದರೆ ಯಾವ ವಾರ ಯಾವ ಬಣ್ಣದ ಬಟ್ಟೆ ಧರಿಸಬೇಕು ನೋಡೋಣ ಬನ್ನಿ. ಮೊದಲನೇದಾಗಿ ಭಾನುವಾರ. ಭಾನುವಾರವೆಂದರೆ ಸೂರ್ಯದೇವನ ವಾರ. ಸೂರ್ಯನೆಂದರೆ ನಮಗೆ ತಟ್ಟನೆ ನೆನಪಾಗುವ ಕಲರ್ ಕೆಂಪು. ಹೀಗಾಗಿ ಈ ದಿನಕ್ಕೆ ಕೆಂಪು ಬಣ್ಣದ ಬಟ್ಟೆ ಧರಿಸಿದರೆ ಸೂಕ್ತ. ಎರಡನೆಯದಾಗಿ ಸೋಮವಾರ. ಸೋಮವಾರ ಶಿವ ಚಂದ್ರನಿಗೆ ಹೇಳಿ ಮಾಡಿಸಿದ ದಿನ. ಶಶಿ ಎಂದರೆ ತಂಪು, ಬಿಳಿಯ ಸಂಕೇತ. ಹೀಗಾಗಿ ಈ ದಿನಕ್ಕೆ ಬಿಳಿ ಬಣ್ಣದ ಬಟ್ಟೆ ಧರಿಸಬಹುದು. ಮೂರನೇದಾಗಿ ಮಂಗಳವಾರ. ಕುಜ ಅಧಿಪತಿಯಾಗಿರುವ ದಿನ ಮಂಗಳವಾರ. ಈ ದಿನಕ್ಕೆ ಕೆಂಪು ಬಣ್ಣದ ಬಟ್ಟೆ ಸೂಕ್ತ, ಯಾಕೆಂದರೆ ಕುಜನೆಂದರೆ ಕೆಂಪು ಬಣ್ಣದ ಸಂಕೇತ. ನಾಲ್ಕನೇದಾಗಿ ಬುಧವಾರ. ಬುಧ ಅಧಿಪತಿಯಾಗಿರುವ ಬುಧವಾರ ಹಸಿರು ಬಣ್ಣದ ಬಟ್ಟೆ ಧರಿಸಿದರೆ ಸೂಕ್ತ, ಜೊತೆಗೆ ಪಚ್ಚೆ ಕಲ್ಲಿನ ಆಭರಣ ಧರಿಸಿದರೆ ಶ್ರೇಷ್ಠ. ಐದನೇದಾಗಿ ಗುರುವಾರ. ಗುರು ಅಧಿಪತಿಯಾಗಿರುವ ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿದರೆ ನಿಮಗೆ ಶುಭವಾಗುತ್ತದೆ, ಇದರಿಂದ ನಿಮ್ಮ ದಿನ ಸಮೃದ್ಧಿಯಾಗಿರುತ್ತದೆ. ಆರನೇದು ಶುಕ್ರವಾರ. ಶುಕ್ರ ಅಧಿಪತಿಯಾಗಿರುವ ಶುಕ್ರವಾರ ಗುಲಾಬಿ, ತಿಳಿ ನೇರಳೆ ಅಥವಾ ಬಿಳಿ ಬಣ್ಣದ ಬಟ್ಟೆ ಧರಿಸಿದರೆ ಉತ್ತಮ. ಇದು ಶುಕ್ರ ಮತ್ತು ಚಂದ್ರನನ್ನು ಪ್ರತಿನಿಧಿಸುವ ಬಣ್ಣವಾಗಿದೆ. ಇನ್ನು ಏಳನೇದು ಮತ್ತು ಕೊನೆಯ ವಾರ ಶನಿವಾರ. ಶನಿ ಅಧಿಪತಿಯಾಗಿರುವ ಶನಿವಾರ ಕಪ್ಪು, ನೀಲಿ ಅಥವಾ ಗಾಢ ಬಣ್ಣದ ಬಟ್ಟೆ ಧರಿಸಿದರೆ ಉತ್ತಮ. ಶನಿಯನ್ನು ಗಾಢ ಬಣ್ಣಗಳಿಂದ ಗುರುತಿಸುತ್ತಾರೆ, ಹೀಗಾಗಿ ಇಂತಹ ಬಣ್ಣದ ಬಟ್ಟೆ ಧರಿಸಿದರೆ ಸೂಕ್ತ. ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನನ್ನ ಚಾನಲ್ನಲ್ಲಿ ಇದೇ ಥರ ಇನ್ನೂ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.